ಕೆರೆಕ್ಪಾಟಿಗಳಾದ ರಕ್ಷಿತ್ ಶೆಟ್ಟಿ ಮತ್ತು ರಶ್ಮಿಕಾ ಮಂದಣ್ಣ ಮದುವೆ ನಿಶ್ಚಿತಾರ್ಥ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ವಿರಾಜಪೇಟೆಯ ರಶ್ಮಿಕಾ ಮಂದಣ್ಣ ಅವರ ಸೆರೆನಿಟಿ ಹಾಲ್ನಲ್ಲಿ ಕುಟುಂಬಸ್ಥರ ಸಮ್ಮುಖದಲ್ಲಿ ಅದ್ದೂರಿ ಎಂಗೇಜ್ಮೆಂಟ್ ನಡೆಯಿತು. ರೀಲ್ ನಲ್ಲಿ ಮೆಚ್ಚಿದ ಜೋಡಿ ಈಗ ರಿಯಲ್ ಲೈಫ್ ನಲ್ಲಿ ಒಂದಾಗಿದ್ದಾರೆ. ಕರ್ಣ ಹಾಗೂ ಸಾನ್ವಿ ಎಂಗೇಜ್ಮೆಂಟ್ ಅದ್ದೂರಿಯಾಗಿ ನಡೆಯಿತು. ವಿರಾಜಪೇಟೆಯ ಸೆರೆನಿಟಿ ಹಾಲ್ನಲ್ಲಿ ಎರಡು ಕುಟುಂಬಸ್ಥರು ಮತ್ತು ಅತ್ಯಾಪ್ತರ ಸಮ್ಮುಖದಲ್ಲಿ ನಿಶ್ಚಿತಾರ್ಥ ನಡೆಯಿತು. ಕೊಡವ ಮತ್ತು ತುಳುನಾಡಿನ ಸಂಸ್ಕೃತಿ ಮಿಶ್ರಿತ ಎಂಗೇಜ್ಮೆಂಟ್ ಅದ್ದೂರಿಯಾಗಿತ್ತು. ಕಾರ್ನಲ್ಲಿ ರಶ್ಮಿಕಾ ಪೀಚ್ ಕಲರ್ ನ ಗೌನ್ ಧರಿಸಿ ಆಗಮಿಸಿದ್ರೆ ರಕ್ಷಿತ್ ಶೆಟ್ಟಿ ಸೂಟ್ ಉಡುಗೆಯಲ್ಲಿ ಮಿರಮಿರನೆ ಮಿಂಚಿದ್ರು. ಆಮೇಲೆ ಕಲರ್ಫುಲ್ ಸ್ಟೇಜ್ ನಲ್ಲಿ ವಜ್ರದ ಉಂಗುರ ಬದಲಿಸಿಕೊಂಡು ಇಬ್ಬರು ಸತಿಪತಿ ಆಗ್ತಿದ್ದಾರೆ. ಇನ್ನು ವರ್ಣರಂಜಿತ ಎಂಗೇಜ್ಮೆಂಟ್ ಗೆ ನಟ ವಿಜಯ್ ರಾಘವೇಂದ್ರ, ನಿರ್ದೇಶಕ ರಿಷಬ್ ಶೆಟ್ಟಿ, ನಟಿ ಯಜ್ಞಾ ಶೆಟ್ಟಿ ಸೇರಿದಂತೆ ಚಿತ್ರರಂಗದ ಹಲವು ಗಣ್ಯರು ಸಾಕ್ಷಿಯಾದರು. ಡಿಸೈನ್ ಮಾಡಿದ ಸ್ಪೆಷಲ್ ಕೇಕ್ ಎಲ್ಲರ ಗಮನ ಸೆಳೆಯಿತು. ಐದು ಸುತ್ತುಗಳ ಕೇಕ್ ಇದಾಗಿದ್ದು, ಕೇಕ್ ಮೇಲೆ ಹುಡುಗನೊಬ್ಬ ಹುಡುಗಿಗೆ ತನ್ನ ಪ್ರೇಮ ನಿವೇದನೆ ಮಾಡಿಕೊಳ್ಳುವುದು ಎಲ್ಲರ ಕಣ್ಣು ಕುಕ್ಕಿತು. ಇಂದು ಬಣ್ಣವಾಗಿದೆ ನಿನ್ನ ಮೇಲೆ ಕವನ, ಬರೆಯೋ ಗಮನ ಈಗ ತಾನೇ ಮೂಡಿದೆ. ಇನ್ನು ನಿಶ್ಚಿತಾರ್ಥಕ್ಕೆ ಆಗಮಿಸಿದ್ದ ಅತಿಥಿಗಳಿಗೆ ವೆರೈಟಿ ವೆರೈಟಿ ತಿನಿಸು ಭೋಜನ ರೆಡಿಯಾಗಿತ್ತು. ಮಂಗಳೂರು ಶೈಲಿಯ ಊಟ, ಚೈನೀಸ್ ಫುಡ್ ಜೊತೆ ಕೂರ್ಗ್ ಸ್ಪೆಷಾಲಿಟಿ ಮಾಂಸಾಹಾರಗಳು ಘಮಘಮಿಸಿದವು. ಎಂಗೇಜ್ಮೆಂಟ್ ಬಳಿಕ ಡಿಜೆ ಕಾರ್ಯಕ್ರಮ ಕೂಡ ನಡೆಯಿತು. ಒಟ್ಟಿನಲ್ಲಿ ಕೂರ್ಗ್ನಲ್ಲಿ ಕರ್ಣ ಸಾನ್ವಿ ಎಂಗೇಜ್ಮೆಂಟ್ ನಡೆದಿದ್ದು, ಎರಡು ವರ್ಷಗಳ ನಂತರ ಇಬ್ಬರು ಹಸೆಮಣೆ ಏರಲಿದ್ದಾರೆ. ನ್ಯೂಸ್ ಬ್ಯೂರೋ, ಸುವರ್ಣ ನ್ಯೂಸ್.